ನೋಡ್ರಿ, ನಮ್ ಮಗ ಈಗ 12 ವರ್ಷದವನಾಗಿದ್ದಾನೆ. ನಾವು ಹರಕೆ ಹೊತ್ತುಕೊಂಡಿದ್ವಲ್ಲ, ಬನ್ನಿ ಅದನ್ನ ಪೂರ್ತಿ ಮಾಡೋಣ. ಸಂಜಯ್ ಅವನ ಹೆಂಡತಿ ಉಷಾ ಜೊತೆ ಖುಷಿನಗರಲ್ಲಿ ವಾಸವಾಗಿದ್ದ. ಬಹಳ ಹರಕೆ ಹೊತ್ತುಕೊಂಡ ಮೇಲೆ ಅವನ ಒಬ್ಬ ಮಗ ಹುಟ್ಟಿದ್ದ. ಅವನು ಒಂದು ಬಟ್ಟೆ ವ್ಯಾಪಾರಿ. ಒಂದಿನ ಅವರು ಅವರ ಹರಕೆ ತೀರಿಸೋದಕ್ಕೆ 3 ಜನ ಹೊರಡ್ತಾರೆ. ಅಪ್ಪ, ನಾವೆಲ್ಲಿ ಹೋಗ್ತಾ ಇದೀವಿ? ಇಲ್ಲ ನೋಡಪ್ಪ, ನೀನು ಹುಟ್ಟಬೇಕು ಅಂತ ನಾವು ದೇವರತ್ರ ಬೇಡ್ಕೊಂಡ್ವಿ, ಅದನ್ನ ನೆರವೇರಿಸಕ್ಕೆ ಹೋಗ್ತಾ ಇದೀವಿ. ಆಗ ದಾರಿಯಲ್ಲಿ ಅವರ ಕಾರ್ನ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದರಲ್ಲಿ ರಾಜು ತಂದೆ ತಾಯಿ ಇಬ್ರು ತೀರ್ ಹೋಗ್ತಾರೆ. ಇದರಿಂದ ರಾಜು ಬಹಳ ದುಃಖಿತನಾಗ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಅವನು ಅವರ ತಂದೆಯ ವ್ಯಾಪಾರನ ನೋಡ್ಕೊಳ್ತಾನೆ. ಒಂದಿನ, ಅರೆ ರಾಜು, ಪರವಾಗಿಲ್ಲಪ್ಪ, ನಿಮ್ಮ ಅಪ್ಪನ ಬಿಸ್ನೆಸ್ ಅನ್ನ ನೀನು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದೀಯಾ. ಹಾ, ಹೌದು ಅಂಕಲ್, ಹೌದು. ನನ್ನ ಕೈಯಲ್ಲಾದ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪನೇ ದಿನದಲ್ಲಿ ರಾಜುವಿನ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಿತ್ತು. ಮತ್ತೆ ಅವನು ಬಹಳ ಶ್ರೀಮಂತನಾದ. ರಾಜು ಬಹಳ ನಿಯತ್ತಿನ ಮತ್ತು ದಯಾಳು ಹುಡುಗ. ಆದ್ರೆ ಅವನ ಮನೆಯಲ್ಲಿ ಅವನನ್ನ ನೋಡ್ಕೊಳ್ಳೋದಕ್ಕೆ ಅಂತ ಯಾರೂ ಇರಲಿಲ್ಲ. ಮತ್ತೆ ಒಂದಿನ ಚಂದು ಅಂತ ಒಬ್ಬ ಮನುಷ್ಯ ಬಂದ. ಸರ್, ನೀವು ನನ್ನ ಕೆಲ್ಸಕ್ಕಿಟ್ಕೊಳ್ಳಿ ಸರ್, ನಿಮ್ಮನೆ ಎಲ್ಲ ಕೆಲಸವನ್ನ ನಾನು ಮಾಡ್ತೀನಿ. ನಾನು ತುಂಬಾ ಬಡವ ಸರ್, ನಂಗೆ ನೀವು ಜಾಸ್ತಿ ದುಡ್ಡು ಕೂಡ ಕೊಡೋದು ಬೇಡ, ನಂಗೆ ಊಟ ಹಾಕಿದ್ರೆ ಅದೇ ಸಾಕು ಸರ್. ರಾಜುಗೆ ಅವನ ಕಂಡೀಷನ್ ನೋಡಿ ಅವನ ಮಾತುಗಳನ್ನ ಕೇಳಿ ಬಹಳ ಹೃದಯ ಕರಗ್ತು. ಮತ್ತೆ ಅವನು ಅವನನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟ. ಸರಿ, ನೀನು ನಾಳೆಯಿಂದ ಕೆಲ್ಸಕ್ಕೆ ಬಾ. ಚಂದು ಒಬ್ಬ ಕಳ್ಳನಾಗಿದ್ದ. ಆದ್ರೆ ಈ ವಿಷಯ ರಾಜುಗೆ ಗೊತ್ತಿರಲಿಲ್ಲ. ಚಂದು ಕೆಲವು ತಿಂಗಳುಗಳು ಮನೆ ಕೆಲಸ ಬಹಳ ಚೆನ್ನಾಗಿ ಮಾಡ್ತಿದ್ದ. ರಾಜುವಿನ ಪೂರ್ತಿ ವಿಶ್ವಾಸ ಪಡ್ಕೊಂಡ ನಂತರ ಒಂದಿನ, ಚಂದು, ನಾನು ಬಿಸ್ನೆಸ್ ಮೇರೆಗೆ ಹೊರಗಡೆ ಹೋಗ್ತಾ ಇದ್ದೀನಿ. ನೀನು ಮನೆಯನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಸರಿನಾ? ಮತ್ತೆ ಲಾಕರ್ ಹುಷಾರು ಸರಿನಾ? ಖಂಡಿತ ಸರ್, ನೀವು ಚಿಂತೆ ಇಲ್ಲದೆ ಹೋಗ್ಬನ್ನಿ. ರಾಜು ಹೊರಟೋಗ್ತಾನೆ. ಇಲ್ಲಿ ಚಂದು ಏನ್ ಅನ್ಕೊಂಡಿದ್ನೋ ಆ ದಿನ ಬಂದೇ ಬಿಡುತ್ತೆ. ಚಂದು ರಾಜುಗೆ ಪರಿಚಯ ಇರೋರ ಹತ್ರ ಎಲ್ಲ ಬಹಳ ಸಾಲ ತಗೊಂಡ್ಬಿಡ್ತಾನೆ. ಮತ್ತೆ ಸರಿಯಾದ ಸಮಯ ನೋಡ್ಕೊಂಡು ಎಲ್ಲ ಲೂಟಿ ಮಾಡ್ಕೊಂಡು ಹೊರಟೋಗ್ತಾನೆ. ಆಮೇಲೆ ರಾಜು ಮನೆಗೆ ವಾಪಸ್ ಬಂದಾಗ ಇದನ್ನೆಲ್ಲ ನೋಡಿ ಬಹಳ ಬೇಜಾರಾಗ್ಬಿಡ್ತಾನೆ. ಅಯ್ಯೋ, ಎಲ್ಲವನ್ನ ಕದ್ಕೊಂಡು ಅವನು ಓಡ್ಬಿಟ್ನಲ್ಲ, ಈಗ ನಾನ್ ಏನ್ ಮಾಡೋದು? ಇದನ್ನ ತಿಳ್ಕೊಂಡು ಅವನಿಗೆ ಗೊತ್ತಿರೋಂತ ಎಲ್ಲ ಜನರು ಬಂದು ಅವನ ಹತ್ರ ದುಡ್ಡನ್ನ ಕೇಳ್ತಾರೆ. ರಾಜು ಅವ್ರಿಗೆಲ್ಲ ಎಲ್ಲ ವಿಷಯ ಹೇಳ್ತಾನೆ. ಆದ್ರೆ ಅವ್ರು ಯಾರು ನಂಬೋದಿಲ್ಲ. ಅವರೆಲ್ಲರೂ ದುಡ್ಡನ್ನ ಕೇಳ್ತಾನೆ ಇರ್ತಾರೆ. ಇದನ್ನೆಲ್ಲ ನೋಡಿ ಇರಿಟೇಟ್ ಆಗಿ ಅವನು ಕಾಡಿಗೆ ಹೋಗೇ ಬಿಡ್ತಾನೆ. ದೇವ್ರೆ, ನಂಗೆ ಹೀಗಾಗ್ಬೇಕಾ? ಈಗ ನಾನು ಏನ್ ಮಾಡ್ಲಿ? ದಾರಿಯಲ್ಲಿ ಇವನು ನೋಡ್ತಾನೆ, ಒಂದು ಮರದ ಕೆಳಗೆ ಒಬ್ಬ ವಯಸ್ಸಾಗಿರುವಂತ ಮನುಷ್ಯ ಬಹಳ ನಡುಗ್ತಾ ಇರ್ತಾನೆ. ಅಯ್ಯೋ, ಯಾರಾದ್ರೂ ನಂಗೆ ಸಹಾಯ ಮಾಡ್ರಪ್ಪ, ಸಹಾಯ ಮಾಡ್ರಪ್ಪ. ಏನಾಯ್ತು ತಾತ? ನನ್ನ ಹತ್ರ ಏನೂ ಇಲ್ಲ. ಇಲ್ಲ ಮಗ, ನಂಗೆ ತುಂಬಾ ಚಳಿ ಆಗ್ತಾ ಇದೆ, ಚಳಿಲಿ ನಾನು ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ. ರಾಜು ಅವನು ಹಾಕೊಂಡಿರೋಂತ ಸ್ವೆಟರ್ನ ತೆಗೆದು ಆ ವಯಸ್ಸಾಗಿರುವಂತ ತಾತನಿಗೆ ಕೊಡ್ತಾನೆ. ಇದನ್ನ ನೋಡಿ ವಯಸ್ಸಾಗಿರೋ ಮನುಷ್ಯ ಬಹಳ ಖುಷಿ ಪಡ್ತಾನೆ. ತಾತ, ಇದನ್ ಬಿಟ್ರೆ ನನ್ನ ಹತ್ರ ಏನು ಇಲ್ಲ ತಾತ. ಸರಿ ಬಾ, ನೀನು ತುಂಬಾ ಒಳ್ಳೆಯವನು. ಹೌದು, ನೀನಿಲ್ಲಿ ಏನ್ ಮಾಡ್ತಾ ಇದೀಯ? ರಾಜು ಅವನ ಎಲ್ಲ ಕಥೆನ ಹೇಳ್ತಾನೆ. ಇಲ್ಲಿ ನೋಡಪ್ಪ, ನಾನೊಂದು ಮಂತ್ರವನ್ನ ಹೇಳ್ಕೊಡ್ತೀನಿ. ಆ ಜ್ವಾಲಾಮುಖಿ ಹತ್ರ ಈ ಮಂತ್ರವನ್ನ ಹೇಳಿದ್ರೆ ಅಲ್ಲಿರೋ ಜ್ವಾಲಾಮುಖಿ ನಿಂಗೆ ಬಂಗಾರವನ್ನ ಕೊಡುತ್ತೆ. ಸ್ವಾಮಿ, ನೀವು ಯಾರು? ನಾನೊಬ್ಬ ಸ್ವಾಮೀಜಿಯಪ್ಪ, ಒಳ್ಳೂರಿಗೆ ಮಾತ್ರ ನಾನು ಸಹಾಯ ಮಾಡ್ತೀನಿ. ಇಷ್ಟು ಹೇಳ್ತಾನೆ, ಸಾಧು ಅಂತರ್ಧ್ಯಾನರಾಗ್ತಾರೆ. ಮತ್ತೆ ರಾಜು ಆ ಪರ್ವತದ ಮೇಲೆ ಹೋಗಿ ಅವರು ಹೇಳೋ ಅಂತ ಮಂತ್ರನ ಹೇಳ್ತಾನೆ. ಮತ್ತೆ ಅವನ ಎದುರುಗಡೆ ಜ್ವಾಲಾಮುಖಿಯಿಂದ ಬಹಳಷ್ಟು ಚಿನ್ನ ಬರುತ್ತೆ. ಆಗ ರಾಜು ಅದರಿಂದ ಒಂದು ಬಾಕ್ಸ್ ಚಿನ್ನನ ತಗೊಂಡು ಮತ್ತೆ ಅದೇ ಸಿಟಿಯಲ್ಲಿ ಬಿಸ್ನೆಸ್ ಶುರು ಮಾಡ್ತಾನೆ.
ಅರೆ ರಾಜು, ನೀನು ಸಿಟಿ ಬಿಟ್ಬಿಟ್ಟು ಎಲ್ಲಿಗಪ್ಪ ಹೋದೆ? ರಾಜು ಅವನ ಪೂರ್ತಿ ಎಲ್ಲ ಕತೆಗಳನ್ನ ಎಲ್ರಿಗೂ ಹೇಳ್ತಾನೆ. ಮತ್ತೆ ರಾಜುವಿನ ಈ ಕತೆ ಪೂರ್ತಿ ಸಿಟಿಯಲ್ಲಿ ಎಲ್ರಿಗೂ ಚಿನ್ನ ಸಿಕ್ಕಿದ್ ಕೂಡ ಗೊತ್ತಾಗತ್ತೆ. ಈ ವಿಷಯ ಚಂದುಗೂ ಗೊತ್ತಾಗತ್ತೆ. ಅವನು ಮತ್ತೆ ರಾಜುನ ಲೂಟಿ ಮಾಡಕ್ಕೆ ಮತ್ತೆ ಆ ಚಿನ್ನನ ತಗೊಳಕ್ಕೆ ಹೋಗ್ತಾನೆ. ಅವನು ರಾಜುನ ಸಿಕ್ಕಾಕ್ಸೋದಕ್ಕೆ ಸಿಮ್ರನ್ ಅಂತ ಒಂದು ಹುಡುಗಿನ ಅವನ ಅಂಗಡಿಗೆ ಕಳಿಸ್ತಾನೆ. ಸಾಹೇಬ್ರೆ, ನನಗೆ ಯಾವುದಾದ್ರೂ ಕೆಲಸ ಕೊಡಿ, ನಾನೊಬ್ಳು ಅನಾಥೆ, ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ರಾಜುಗೆ ಅವರ ತಂದೆ ತಾಯಿನ ನೆನೆಸ್ಕೊಂಡು ಆ ಹುಡುಗಿ ಮೇಲೆ ದಯೆ ಬರುತ್ತೆ. ಮತ್ತೆ ಅವನು ಅವಳನ್ನ ಕೆಲ್ಸಕ್ಕಿಟ್ಕೊಳ್ತಾನೆ. ಬಹಳ ಬಹಳ ಧನ್ಯವಾದ ಸರ್, ನೀವು ನನ್ನನ್ನ ಕೆಲ್ಸಕ್ಕಿಟ್ಕೊಂಡ್ಬಿಟ್ರಿ. ಕೆಲವು ತಿಂಗಳುಗಳು ಕಳೆಯುತ್ತೆ. ನಿಧಾನವಾಗಿ ಸಿಮ್ರನ್ ರಾಜುನ ಅವಳ ಪ್ರೀತಿಯಲ್ಲಿ ಸಿಕ್ಕಾಕಿಸ್ತಾಳೆ. ಮತ್ತೆ ಅವನ ಜೊತೆ ಮದ್ವೆ ಮಾಡಿಕೊಂಡು ಅವಳ ಎಲ್ಲ ಪ್ರಾಪರ್ಟಿ ಲೂಟಿ ಮಾಡಿಬಿಡ್ತಾಳೆ. ಆಮೇಲೆ ಚಂದು ಬರ್ತಾನೆ. ಅರೆ ವಾ ಸಿಮ್ರನ್, ನೀನು ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿಬಿಟ್ಟೆ. ಸರಿ ವಾ ರಾಜು, ಬಂಗಾರದ ಜ್ವಾಲಾಮುಖಿ ಹತ್ರ ನನ್ನ ಕರ್ಕೊಂಡು ಹೋಗು. ಹ್ಮ್, ಆದ್ರೆ ಆ ಬಂಗಾರ ಬರೋ ಆ ಮಂತ್ರವನ್ನ ನಾನು ಮರ್ತೋಗ್ಬಿಟ್ಟೆ, ನಂಗೆ ನೆನಪೇ ಇಲ್ಲ. ಇದನ್ನ ಕೇಳಿ ಚಂದು ಮತ್ತೆ ಸಿಮ್ರನ್ಗೆ ಬಹಳ ಕೋಪ ಬರುತ್ತೆ. ಅವರಿಬ್ರು ರಾಜುನ ಚೆನ್ನಾಗಿ ಹೊಡೆದು ಅವನ್ನ ಅಲ್ಲೇ ಬಿಟ್ಟು ಹೊರಟೋಗ್ತಾರೆ. ರಾಜು ಅತ್ಕೊಂಡು ಆ ನಗರವನ್ನೇ ಬಿಟ್ಟು ದೂರ ಹೊರಟೋಗ್ತಾನೆ. ಆಗ ದಾರಿಯಲ್ಲಿ, ಮಗ ಏನಾದ್ರು ತಿನ್ನಕ್ಕಿದ್ರೆ ಕೊಡು ಮಗ, ತುಂಬಾ ಹಸಿವಾಗ್ತಿದೆ. ರಾಜು ಅವನ ಪಾಕೆಟ್ ಅಲ್ಲಿ ಇದ್ದಂತ ಬಿಸ್ಕೆಟ್ ನ ತೆಗೆದು ಅವನಿಗೆ ಕೊಟ್ಬಿಡ್ತಾನೆ. ಇದನ್ನ ನೋಡಿ ಭಿಕಾರಿ ಬಹಳ ಖುಷಿ ಆಗ್ತಾನೆ. ತಗೊಳ್ಳಿ, ಇದನ್ ಬಿಟ್ರೆ ನನ್ನ ಹತ್ರ ಏನೂ ಇಲ್ಲ. ನಿನ್ ಬಗ್ಗೆ ನಂಗೆಲ್ಲವೂ ಗೊತ್ತು, ನಾನು ನಿಂಗೆ ಪರೀಕ್ಷೆ ಮಾಡಿದೆ. ತಗೋ, ಇದನ್ನ ತಗೊಂಡು ಹೋಗು. ಇದನ್ನ ತಗೊಂಡು ಹೋಗಿ ಆ ಜ್ವಾಲಾಮುಖಿಯಲ್ಲಿ ಇದನ್ನ ಹಾಕಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೇ ಕೇಳಿದ್ರು ಕೂಡ ಅದು ಕೊಡುತ್ತೆ. ಹಾ, ತುಂಬಾ ಧನ್ಯವಾದ. ರಾಜು ಆ ಪರ್ವತದ ಮೇಲೆ ಹತ್ತಿ ಊಟ ತಿಂಡಿನ ಕೇಳ್ತಾನೆ. ಮತ್ತೆ ಅಲ್ಲಿ ಸುತ್ತಮುತ್ತ ಜನರಿಗೆಲ್ರಿಗೂ ಊಟ ಕೊಡ್ತಾನೆ. ಎಲ್ರು ಅವನಿಂದ ಬಹಳ ಸಂತೋಷ ಪಡ್ತಾರೆ. ಮತ್ತೆ ಒಂದು ದಿನ, ಹೀಗೆ ಕೆಲಸ ಮಾಡದೆ ಇದ್ರೆ ಹೇಗೆ? ನನಗೆ ಬೇಕಾಗಿದ್ದನ್ನ ಹೇಗೆ ಕೊಂಡ್ಕೊಳ್ಳಿ? ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ರಾಜು ಅಲ್ಲಿಂದ ಹೊರಟ್ಬಿಡ್ತಾನೆ. ಮತ್ತೆ ರಸ್ತೆಯಲ್ಲಿ ಅವನಿಗೆ ಅಳ್ತಾ ಇರುವಂತ ಇಬ್ರು ರೈತರು ಕಾಣಿಸ್ತಾರೆ. ದೇವ್ರೆ, ನಾವು ಬೆಳೆದ ಬೆಳೆ ಎಲ್ಲ ನಾಶ ಆಗ್ಬಿಡ್ತು. ಏನಾಯ್ತು ನಿಮ್ಗೆ? ಇಲ್ಲಿ ನೋಡಪ್ಪ, ಈ ಸತಿ ಮಳೆನೇ ಬಂದಿಲ್ಲ, ನಾವು ಬೆಳೆದ ಎಲ್ಲ ಬೆಳೆನೂ ನಾಶ ಆಗ್ಬಿಡ್ತು. ಈಗ ನಮ್ಮ ಕುಟುಂಬದ ಕತೆ ಏನು? ನಮ್ಮ ಕುಟುಂಬ ಈಗ ಏನ್ ತಿನ್ನುತ್ತೆ? ರೈತರ ಎಲ್ಲ ಕತೆಗಳನ್ನ ಕೇಳಿ ರಾಜು ಅವನ ಹತ್ರ ಇದ್ದಂತ ದುಡ್ಡನ್ನ ಅವ್ರಿಗೆ ಕೊಟ್ಬಿಡ್ತಾನೆ. ನಿಮ್ಮ ಹೊಲದಲ್ಲಿ ನೀರ್ ಹಾಕಿ. ನಿಮಗೆ ತುಂಬಾ ಧನ್ಯವಾದ ಅಪ್ಪ. ಆಗ ಅಲ್ಲಿ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಮತ್ತೆ ಹೇಳ್ತಾರೆ, ಮಗನೇ, ನೀ ಮಾಡಿದ ಈ ಕಾರ್ಯವನ್ನ ನೋಡಿ ನಾವು ಮೆಚ್ಚಿದೆವು. ನಿನ್ನ ಮನಸ್ಸಲ್ಲಿ ಕರುಣೆ ಜಾಸ್ತಿ ಇದೆ. ನಿನ್ನ ಹತ್ರ ಏನು ಇಲ್ಲದೆ ಇರುವಾಗ ಕೂಡ ನೀನು ಎಲ್ಲರಿಗೂ ಸಹಾಯ ಮಾಡ್ತಾ ಇದೀಯ. ತಗೋ, ಈ ಕೀಲಿ ಕೈಯನ್ನ ತಗೊಂಡು ಹೋಗಿ ಆ ಜ್ವಾಲಾಮುಖಿಯಲ್ಲಿ ಹಾಕು. ಆ ಜ್ವಾಲಾಮುಖಿಯಿಂದ ನೀನು ಏನೇ ಕೇಳಿದ್ರು ಕೂಡ ಅದೆಲ್ಲವನ್ನ ಅದು ನೆರವೇರಿಸುತ್ತೆ, ಖಂಡಿತವಾಗಿ. ರಾಜು ಪರ್ವತದ ಮೇಲ್ಹತ್ತಿ ಆ ಜ್ವಾಲಾಮುಖಿ ಒಳಗಡೆ ಆ ಬೀಗದ ಕೈಯನ್ನ ಹಾಕಿ ಮತ್ತೆ ದುಡ್ಡನ್ನ ಕೇಳ್ತಾನೆ. ಮತ್ತೆ ನಗರಕ್ಕೆ ವಾಪಸ್ ಬಂದು ಮತ್ತೆ ವ್ಯಾಪಾರ ಮಾಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಚಿನ್ನದ ಜ್ವಾಲಾಮುಖಿ ಮಂತ್ರ ಕೂಡ ಜ್ಞಾಪಕ ಮಾಡ್ಕೊಳ್ತಾನೆ. ಮತ್ತೆ ಈ ಮೂರು ಜ್ವಾಲಾಮುಖಿಗಳ ಸಹಾಯದಿಂದ ರಾಜು ನಗರ ಮತ್ತೆ ಹಳ್ಳಿಗಳ ಜನರಿಗೆ ಬಹಳ ಸೇವೆ ಮಾಡ್ತಾನೆ. ಅದರಿಂದ ಅವನ ಹೆಸರು ಪ್ರಸಿದ್ಧವಾಗುತ್ತೆ. ಈ ವಿಷಯ ಚಂದುಗೂ ಗೊತ್ತಾಗುತ್ತೆ. ಅರೆ, ಈ ರಾಜುವಿಗೆ ಆ ರೀತಿ ಏನ್ ಸಂಪತ್ ಸಿಕ್ಕಿದೆ? ಎಲ್ರಿಗೂ ಅವನು ಖರ್ಚು ಮಾಡ್ತಾ ಇದ್ದಾನೆ. ಬನ್ನಿ, ಅವನು ನಾ ಫಾಲೋ ಮಾಡೋಣ. ಹೌದು, ನೀನ್ ನಿಜ ಹೇಳ್ತಿದ್ಯಾ. ಚಂದು, ಸಿಮ್ರನ್ ಮತ್ತೆ ಅವಳ ಸ್ನೇಹಿತ ಎಲ್ರೂ ಅವನ ಹಿಂದೆನೆ ಹೋಗ್ತಾರೆ. ಮತ್ತೆ ಮೂರು ಜನ ಜ್ವಾಲಾಮುಖಿ ಹತ್ರ ಹೋಗ್ತಾರೆ. ಮತ್ತೆ ಎಲ್ಲ ರಹಸ್ಯ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಅವರು ರಾಜುಗೆ ಚೆನ್ನಾಗಿ ಓಡಿತಾರೆ. ಮತ್ತೆ ಅವನು ಬೀಗದ ಕೈ ತಗೊಂಡ್ಬಿಡ್ತಾನೆ. ಆದ್ರೆ ಅವ್ರಿಗೆ ಮಂತ್ರ ಗೊತ್ತಾಗೋದಿಲ್ಲ. ಬೇಗ ಬನ್ನಿ, ಆ ಜ್ವಾಲಾಮುಖಿಯ ಎಲ್ಲಾ ಸಂಪತ್ತನ್ನ ನಾವು ತಗೊಳ್ಳೋಣ.
ಅವರೆಲ್ಲರೂ ಜ್ವಾಲಾಮುಖಿ ಹತ್ರ ಹೋಗ್ತಾರೆ. ಅಲ್ಲಿ ಹೋದ್ರೆ ಅವ್ರಿಗೆ ಬರೀ ಬೆಂಕಿನೇ ಬೆಂಕಿ ಕಾಣುತ್ತೆ. ಜ್ವಾಲಾಮುಖಿ ಮಾತಾಡುತ್ತೆ, ನೀವೆಲ್ಲರೂ ಕೂಡ ಪಾಪಿಗಳು, ಈ ಜ್ವಾಲಾಮುಖಿಯಿಂದ ಒಳ್ಳೆಯವರಿಗೆ ಮಾತ್ರ ಬಂಗಾರ ಎಲ್ಲ ಸಿಗುತ್ತೆ. ಆಗ ಕೂಡಲೇ ಚಂದು ಮತ್ತೆ ಅವರ ಎಲ್ಲ ಸ್ನೇಹಿತರು ಸುಟ್ಟು ಬೂದಿ ಆಗ್ಬಿಡ್ತಾರೆ, ಮತ್ತೆ ರಾಜುಗೆ ಬೀಗದ ಕೈ ವಾಪಸ್ ಸಿಗುತ್ತೆ. ಅದರಿಂದ ರಾಜು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ ಮತ್ತೆ ಖುಷಿಯಾಗಿರ್ತಾನೆ, ಎಲ್ರ ಜೊತೆ ಒಂದಾಗಿರ್ತಾನೆ.